ಹಾಗಾದ್ರೆ ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಉಳಿಯುತ್ತಾ ಉರುಳುತ್ತಾ? ಈ ಪ್ರಶ್ನೆಗೆ ಉತ್ತರ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಪಬ್ಲಿಕ್ ಟಿವಿ ಸ್ಕ್ರೀನ್ ಮೇಲೆ. ಕಾಂಗ್ರೆಸ್ ಜೆಡಿಎಸ್ ಸರ್ಕಾರ ಉಳಿಯುತ್ತಾ ಉರುಳುತ್ತಾ? ಹಾಗಾದ್ರೆ ಸರ್ಕಾರ ಉರುಳಿಸೋದು ಬಿಜೆಪಿಯವರ ಅಥವಾ ಬೆಳಗಾವಿ ಬ್ರದರ್ಸ್? ಬೆಳಗಾರ ಉರುಳಿಸುವಂತಹ ತಯಾರಿ ಏನಾದರೂ ನಡೀತಾ ಇದೆಯಾ ಅನ್ನುವಂತ ಒಂದು ಪ್ರಶ್ನೆ ಕೂಡ ಈಗ ಎದ್ದಿದೆ. ಜಾರಕಿಹೊಳಿ ಆಂಡ್ ಹೆಬ್ಬಾಳ್ಕರ ಸಂಘರ್ಷ, ಸಮ್ಮಿಶ್ರ ಸರ್ಕಾರದ ಪತನಕ್ಕೆ ಏನಾದರೂ ಮುನ್ನುಡಿಯಾಗುತ್ತಾ? ಹಾಗಾದ್ರೆ ಲೆಟ್ಸ್ ಸೀ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ. ಹಾಗಾದ್ರೆ ಈ ಮೂರು ಘಟನೆಗಳಿಂದಲೇ ಸರ್ಕಾರಕ್ಕೆ ಏನಾದರೂ ಸಂಚಕಾರ ಬಂದು ಬಿಡುತ್ತಾ? ನೋಡೋಣ ಈ ಬ್ರೇಕಿಂಗ್ ನ್ಯೂಸ್ನಲ್ಲಿ. ಈ ಮೂರು ಬೆಳವಣಿಗೆಗಳಿಂದಲೇ ಸರ್ಕಾರಕ್ಕೆ ಸಂಚಕಾರ ಏನಾದರೂ ಬಂದು ಬಿಡುತ್ತಾ? ನಮ್ಮ ಸರ್ಕಾರ ಉರುಳಿಸೋಕೆ ಸಂಚು ಹೆಣಿತಾ ಇದ್ದಾರೆ ಅಂತ ಆರೋಪ ಮಾಡ್ತಿದ್ರು ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು. ಕಾದು ನೋಡಿ, ಸರ್ಕಾರ ಇರೋದು ಕೆಲವೇ ದಿನ ಅಂತಿದ್ದಾರೆ ಬಿಜೆಪಿ ನಾಯಕರು. ಪ್ರತಿಷ್ಠೆಯ ಬೆಳಗಾವಿಯ ಪಿಎಲ್ಡಿ ಬ್ಯಾಂಕ್ ಎಲೆಕ್ಷನ್ ಫಲಿತಾಂಶ ಬರಲಿ, ಆಮೇಲೆ ನೋಡೋಣ ಅಂತ ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಪ್ರಯತ್ನ ಮಾಡಿದ್ರು ಸತೀಶ್ ಜಾರಕಿಹೊಳಿ. ಕಾಂಗ್ರೆಸ್ ಜೆಡಿಎಸ್ ನಾಯಕರ ನಡುವೆ ಏನೂ ಹೊಂದಾಣಿಕೆ ಆಗಿಲ್ಲ ಅಂತಾರೆ ಡಾಕ್ಟರ್ ಸುಧಾಕರ್. ಬಿಜೆಪಿ ಅಧಿಕಾರಕ್ಕೆ ಬರೋದು ಖಚಿತ ಅಂತಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್. ಈ ಎಲ್ಲರ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಈ ತಿಂಗಳೇ ಹಾಗಾದ್ರೆ ಸರ್ಕಾರ ಉರುಳೋದು ಖಚಿತನಾ ಅನ್ನುವಂತ ಪ್ರಶ್ನೆ ಇದೀಗ ಹೇಳ್ತಾ ಇದೆ. ಚುನಾವಣೆ ನೋಡೋಣ, ಇಂಥ ಚುನಾವಣೆ ಬಹಳಷ್ಟು ಆಗಿದೆ ಹೋಗಿದೆ. ನಮ್ಮ ಪರವಾಗಿದ್ರೆ ನಮ್ಮ ಕಾನ್ಸ್ಟಿಟ್ಯೂಷನ್ ಇರೋದು ಅವ್ರ ಕಡೆ ಹಂಗೆ ಆಗ್ತಾರಂತ. ಕಡೋಲಿ, ಕಾಕ್ತಿ, ಹುದುಲಿ ಅವ್ರು ನಮ್ಮವ್ರು, ಅವರಲ್ಲಿದ್ದಾರೆ. ಅದು ಹೆಂಗೆ ಚುನಾವಣೆ ಆಗ್ತದೆ ನೋಡೋಣ, ಇನ್ನೂ ಕಾದು ನೋಡೋಣ. 7 ತಾರೀಕು ನಂತರ ಹೇಳ್ತೀನಿ. ರಾಜ್ಯದಲ್ಲಿ ಆಡಳಿತ ಕುಸಿದಿದೆ, ರಾಜ್ಯದಲ್ಲಿ ಸರ್ಕಾರ ಇಲ್ಲ, ಮುಖ್ಯಮಂತ್ರಿ ಕೆಲಸ ಮಾಡುವಂಥ ಪರಿಪಾಟಿಲ್ಲ, ಅದನ್ನು ಬಿಟ್ಟು ರಾಜ್ಯ ಉದ್ಧಾರ ಆಗುವಂಥ ಕಾರ್ಯಕ್ರಮ ಇಲ್ಲ. ಲಕ್ಷ್ಮೀ ಬಲ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ತಾಟಕ್ಕೆ ಉಮೇಶ್ ಕತ್ತಿ ಅವರ ಪ್ರತಿಕ್ರಿಯೆ ಏನು? ಪಕ್ಷದ ಆಂತರಿಕ ಕಿತ್ತಾಟ ಅವರು ಬಗೆಹರಿಸ್ಕೊಳ್ತಾರೆ. ಯಾವುದೇ ನಮಗಾಗಿ ನಾವು ನಿಂತಿಲ್ಲ. ಸರ್ಕಾರ ಬಿದ್ದು ಹಂತದಲ್ಲಿ ಐತಿ, ಸರ್ಕಾರ ಬಿದ್ದು ಹೋಗ್ತೈತಿ. ಭಾರತೀಯ ಜನತಾ ಪಕ್ಷದ 104 ಈಗಾಗಲೇ ಸೀಟ್ಗಳವ, ಇನ್ನು 10 ಸೀಟ್ ಜನ ಸರ್ಕಾರ ಬಿದ್ದು ಹೋದ ತಕ್ಷಣ ನಮ್ಮ ಸರ್ಕಾರ ಆಗ್ತೈತಿ. ಇಷ್ಟು ಈ ಬೆಳಗಾವಿ ಜಗಳ ತಾರಕ ಕೇಳ್ತಾ ಇದೆ. ಆ ಲಕ್ಷ್ಮೀ ಜಾರಕಿಹೊಳಿ ಬೆಂಕಿ, ಆ ಜಗಳ ಕೇವಲ ಬೆಳಗಾವಿ ಜಿಲ್ಲೆಗೆ ಸೀಮಿತ ಇಲ್ಲ, ಅದು ಬೆಂಗಳೂರಿಗೆ ಹತ್ತದೆ, ಯುರೋಪ್ಗೂ ಹೋಗ್ತದೆ. ಅದು ಹೋಗಿ ಯಾವಾಗ ಅದು ಎಕ್ಸ್ಪೋಸ್ ಆಗ್ತದೆ ಹೇಳಕ್ ಬರೋದಿಲ್ಲ. ಎಷ್ಟು ಜನ ಶಾಸಕರು ಹೊರಗೆ ಬರ್ತಾರೆ ಗೊತ್ತಿಲ್ಲ. ಅವರೇ ಅವರೇ ಜಗಳಾಡಿ ಯಾವುದೇ ಸಂದರ್ಭದಲ್ಲಿ ಕೊಲ್ಯಾಪ್ಸ್ ಆಗುವಂಥ ಚಾನ್ಸಸ್ ಇದೆ. ಹೀಗಾಗಿ ಇವತ್ತು ಅವರೇ ಅವರು ಜಗಳಾಡಿ ಕೊಲ್ಯಾಪ್ಸ್ ಆದಾಗ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರೋದು ನಿಶ್ಚಿತ ಅಂತ ನಾನು ಹೇಳ್ತೇನೆ. ಬೆಳಗಾವಿ ವೈಮನಸ್ಸಿನಿಂದಾಗಿ ಮೈತ್ರಿ ಸರ್ಕಾರ ಉರುಳುತ್ತೆ ಅಂತ ಜಗದೀಶ್ ಶೆಟ್ಟರ್ ಹುಬ್ಬಳ್ಳಿ. ಅವರು ಒಳ್ಳೆ ಭವಿಷ್ಯಗಾರರು. ಜಗದೀಶ್ ಶೆಟ್ಟರ್ ಬಹಳ ಭವಿಷ್ಯ ಹೇಳ್ತಾ ಇದಾರೆ. ಯಡಿಯೂರಪ್ಪನವರು ಭವಿಷ್ಯ ಹೇಳ್ತಾ ಇದಾರೆ.
ಭವಿಷ್ಯ ಹೇಳ್ತಾ ಇರ್ತಾರೆ. ಎಲ್ಲಾ ಪಕ್ಷದಲ್ಲೂ ಸಣ್ಣ ಪಟ್ಟ ಜಿಲ್ಲೆಯಲ್ಲಿ ಭಿನ್ನಾಭಿಪ್ರಾಯ ಸಹಜ. ಬಿಜೆಪಿಯವರು ಎಲ್ಲ ರಾತ್ರಿ ಕನಸು ನೋಡ್ರೆ ಬಿಜೆಪಿ ಅಗ್ರ ಕನಸು ನೋಡ್ತಾರೆ, ಏನೋ ಒಂದು ಆಗ್ಬಿಡ್ತದೆ. ನೋಡಿಲ್ವ ಯಡಿಯೂರಪ್ಪ ಅವರು 15 ದಿನ ಹಿಂದೆ 3ನೇ ತಾರೀಕಿಗೆ ಸರ್ಕಾರ ಹೊರಟೋಗ್ಬಿಡ್ತದೆ, 10ನೇ ತಾರೀಕಿಗೆ ಸರ್ಕಾರ ಹೋಗ್ಬಿಡ್ತದೆ ಹೇಳ್ಕೊಂಡೇ ಬರ್ತಾರೆ. ಏನೇನೂ ಆಗಲ್ಲ. ನಮ್ಮ ಪಕ್ಷದ ನಮ್ಮ ನಾಯಕರು ನಮ್ಮ ಮುಖಂಡರು ನಮ್ಮ ಹೈಕಮಾಂಡ್ ರಾಹುಲ್ ಗಾಂಧಿಯವರು ಮಾನ್ಯ ಕುಮಾರಸ್ವಾಮಿಯವರಿಗೆ 5 ವರ್ಷ ಅಂತ ಮುಖ್ಯಮಂತ್ರಿ ಅಂತ ಘೋಷಣೆ ಮಾಡಿದರೆ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ, ಈ ಸರ್ಕಾರ 5 ವರ್ಷಕ್ಕೆ ಇರ್ತದೆ. ಸಮ್ಮಿಶ್ರ ಸರ್ಕಾರ ಅಂದಮೇಲೆ ಅದು ನಿಮಗೆ ಗೊತ್ತಿದೆ ಅಲ್ವಾ, ಅದು ಬಲವಂತದ ಮದುವೆನೇ. ಬಲವಂತದ ಮದುವೆಯಲ್ಲಿ ಇವೆಲ್ಲ ಕೂಡ ಸಾಮಾನ್ಯನೇ. ಹಾಗಾಗಿ ಇನ್ನೂ ಕೂಡ ಹೊಂದಾಣಿಕೆ ಆಗಬೇಕಾಗ್ತದೆ. ಎಲ್ಲ ಸರಿ ಇದೆ ಅಂತ ಹೇಳೋದು ಸರಿ ಇಲ್ಲ. ಹಾಗಾಗಿ ಇನ್ನೂ ಕೂಡ ಹೊಂದಾಣಿಕೆಗೆ ಇನ್ನೂ ಕೂಡ ಸ್ವಲ್ಪ ಸಮಯ ಬೇಕು ಅಂತ ಅನಿಸುತ್ತೆ.